ಮೂರ್ತಿ ಮಾತು ಪಾಡ್ಕಾಸ್ಟ್ ಕೇಳ್ತಿರೋ ಪ್ರತಿಯೊಬ್ಬರಿಗೂ ಹಾಯ್ ಹಲೋ ನಮಸ್ಕಾರ. ನಾವೆಲ್ಲರೂ ನಮ್ಮ ಬಾಲ್ಯದಿಂದ ಒಂದು ವಿಷಯನ ಇಷ್ಟಪಟ್ಕೊಂಡು ಬಂದಿದ್ರೆ ಬಹುಶಃ ಅದು ಕಥೆಯಾಗಿರ್ಬೋದು ಅಲ್ವಾ? ನಮ್ಮ ಕಲ್ಪನೆಯಲ್ಲಿ ಒಂದು ಪ್ರಪಂಚನ, ಒಂದು ಮಾಯಾ ಲೋಕನ ಸೃಷ್ಟಿ ಮಾಡೋ ತಾಕತ್ತು ಇರೋದು ಕಥೆಗಳಿಗೆ ಮಾತ್ರ. ನಮ್ಮನ್ನ ಕಥೆಗಳಿಗೆ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟದ್ದು ನಮ್ಮ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮ ಆಗಿರ್ಬೋದು. ನಾನು ಚಿಕ್ಕವನಾಗಿದ್ದಾಗ ಊಟ ಮಾಡಲಿಕ್ಕೆ ಕೇಳದೇ ಇದ್ದಾಗ ನನ್ನ ಅಮ್ಮ ಕತೆ ಹೇಳ್ತಾ ಇದ್ರು. ಆ ಕತೆಗಳಲ್ಲಿ ಎಷ್ಟು ಮುಳುಗೋಗ್ತಿದೆ ಅಂದ್ರೆ ಬಟ್ಲಲ್ಲಿದ್ದ ಅನ್ನ ಖಾಲಿಯಾಗಿದೆ ಗೊತ್ತಾಗ್ತಿರ್ಲಿಲ್ಲ. ನಿಮಗೂ ಅಜ್ಜ ಅಜ್ಜಿ ಹೇಳಿದ ಕತೆಗಳು, ಕತೆಗಳನ್ನ ಕೇಳ್ತಿದ್ದಾಗ ಆಗ್ತಾ ಇದ್ದ ಅನುಭವಗಳು ಇನ್ನೂ ನಿಮ್ಮ ನೆನಪಲ್ಲಿರ್ಬೋದು. ಇವತ್ತು ನನಗೆ ನೆನಪಿಗೆ ಬರ್ತಿರೋದು ನನ್ನ ತಂದೆ ನನಗೆ ಹೇಳ್ತಿದ್ದ ಕತೆ. ಈ ಕತೆ ಪ್ರಾರಂಭವಾಗುವುದು ಒಂದು ಡೊಂಬರಾಟದಿಂದ. ಡೊಂಬರಾಟ ಅಂದ್ರೆ ಗೊತ್ತಲ್ಲ, ಒಂದು ತಂಡನ ಕಟ್ಕೊಂಡು ಊರಿಂದ ಊರಿಗೆ ಹೋಗಿ ಕೋಲುಗಳ ಸಹಾಯದಿಂದ ಹಗ್ಗನ ಕಟ್ಟಿ ಅದ್ರ ಮೇಲೆ ನಡ್ಕೊಂಡು ಹೋಗೋ ಕಸರತ್ಗಳನ್ನೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಡೊಂಬರಾಟ ಅಂತ ಹೇಳ್ತಾರೆ. ಡೊಂಬರಾಟ ಒಂದು ಮಿನಿ ಸರ್ಕಸ್ ಇದ್ದಾಗೆ. ಪ್ರತಿ ಬಾರಿ ಡೊಂಬರಾಟನ ನೋಡ್ತಾ ಇದ್ದಾಗ ನಂಗೆ ಈ ಕತೆ ನೆನಪಿಗೆ ಬರ್ತಾ ಇತ್ತು. ಡೊಂಬರಾಟ ನೋಡಿದೆ ಎಷ್ಟೋ ವರ್ಷ ಕಳೆದೋಗಿದೆ, ಆದರೆ ಇವತ್ತು ಈ ಕತೆ ನೆನಪಿಗೆ ಬರ್ತಾ ಇದೆ. ಬಹುಶಃ ಈ ಕತೆ ನಂಗೆ ಮಾಡಿರೋ ಇಂಪ್ಯಾಕ್ಟ್ ಇದಕ್ಕೆ ಕಾರಣವಾಗಿರಬಹುದಾ ಗೊತ್ತಿಲ್ಲ. ಡೊಂಬರಾಟದ ಪ್ರದರ್ಶನ ಒಂದು ಊರಿನಲ್ಲಿ ನಡೀತಾ ಇತ್ತಂತೆ. ಆ ಪ್ರದರ್ಶನದಲ್ಲಿ ಹಗ್ಗದ ಮೇಲೆ ಯಾವುದೇ ಸಹಾಯವಿಲ್ಲದೆ ನಡೆದುಕೊಂಡು ಹೋದ ಕಲಾವಿದನಿಗೆ ಸಿಕ್ಕಾಪಟ್ಟೆ ಚಪ್ಪಾಳೆ ಪ್ರೋತ್ಸಾಹ ಸಿಕ್ತಿತ್ತಂತೆ. ಇದೇ ಸಮಯದಲ್ಲಿ ಆ ಕಲಾವಿದನನ್ನ ಒಂದು ವ್ಯಕ್ತಿ ಬಂದು ಮಾತನಾಡಿಸ್ತಾನೆ. ನೀವು ಡೊಂಬರಾಟವನ್ನ ನೋಡಿದ್ರೆ ಗಮನಿಸಿರ್ಬೋದು, ಪ್ರದರ್ಶನ ನಡೆಯೋ ಟೈಮಲ್ಲಿ ತಮಟೆ ಡೋಲ್ಗಳನ್ನ ಬಾರಿಸ್ತಾ ಇರ್ತಾರೆ. ಈ ತಮಟೆ ಶಬ್ದ ಕಲಾವಿದರಿಗೆ ಜೋಶನ ತುಂಬೋ ಕೆಲಸ ಮಾಡುತ್ತೆ. ಆ ಪ್ರದರ್ಶನದಲ್ಲೂ ತಮಟೆ ಶಬ್ದ ಇದ್ದ ಕಾರಣ ವ್ಯಕ್ತಿ ಮಾತಾಡ್ತಿದ್ದದ್ದು ಏನು ಅಂತ ಕಲಾವಿದನಿಗೆ ಕೇಳಿಸ್ತಾ ಇರಲಿಲ್ಲಂತೆ. ಹಾಗಾಗಿ ಕಲಾವಿದ ಆ ವ್ಯಕ್ತಿಯನ್ನ ಸ್ವಲ್ಪ ದೂರಕ್ಕೆ ಕರ್ಕೊಂಡೋಗಿ ಏನ್ ವಿಷಯ ಅಂತ ಕೇಳ್ತಾನಂತೆ. ಆಗ ಆ ವ್ಯಕ್ತಿ, ನಾನೊಂದು ಬ್ಯಾಂಕ್ ಅಲ್ಲಿ ಕಳ್ಳತನ ಮಾಡೋ ಪ್ಲಾನ್ ಮಾಡಿದ್ದೀನಿ, ಅದಕ್ಕೆ ನಂಗೆ ನಿನ್ನ ಸಹಾಯ ಬೇಕು ಅಂತ ಹೇಳ್ತಾನಂತೆ. ಕಲಾವಿದ ಮೊದಲು ಸಹಾಯ ಮಾಡಲ್ಲ ಅಂತ ಹೇಳ್ತಾನೆ, ಆದ್ರೂ ಸ್ವಲ್ಪ ಸಮಯದ ನಂತರ ದುಡ್ಡಿನ ಆಸೆಗೆ ಬಿದ್ದು ಕಳ್ಳತನಕ್ಕೆ ಒಪ್ಕೊಳ್ತಾನಂತೆ. ಕಲಾವಿದ ಮತ್ತೆ ಆ ವ್ಯಕ್ತಿ ಬ್ಯಾಂಕ್ ಅನ್ನ ರಾತ್ರಿ ಹೊತ್ತು ಕೊಳ್ಳೆ ಹೊಡೆಯೋ ಪ್ಲಾನ್ ಮಾಡ್ತಾರೆ. ಬ್ಯಾಂಕ್ ನ ಒಳಗೆ ಹೋಗ್ಲಿಕ್ಕಿದ್ದ ಒಂದೇ ಒಂದು ದಾರಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿದ್ದ ಕಿಟಕಿ. ಡೊಂಬರಾಟ ಕಲಾವಿದ ಹಗ್ಗದ ಮೂಲಕ ಕಿಟಕಿ ಹತ್ತಿರ ನಡೆದುಕೊಂಡು ಹೋಗಿ ಕಿಟಕಿಯನ್ನ ತುಂಡು ಮಾಡಿ ಬ್ಯಾಂಕ್ ಅಲ್ಲಿದ್ದ ಹಣವನ್ನ ಹಿಡ್ಕೊಂಡು ವಾಪಸ್ಸು ಅದೇ ಹಗ್ಗದ ಮೇಲೆ ಬರಬೇಕಾಗಿತ್ತು. ಕಲಾವಿದ ಮತ್ತೆ ಆ ವ್ಯಕ್ತಿ ಎಲ್ಲವನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾರೆ. ಒಂದು ರಾತ್ರಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಹ ಹೊರಟೇ ಬಿಡ್ತಾರೆ. ತನ್ನ ಎಲ್ಲ ಅನುಭವಗಳನ್ನ ಸೇರಿಸಿ ಕಲಾವಿದ ಹಗ್ಗದ ಒಂದು ತುದಿಯನ್ನ ಬ್ಯಾಂಕ್ನ ಕಿಟಕಿಗೆ, ಇನ್ನೊಂದು ತುದಿಯನ್ನ ರಸ್ತೆ ಪಕ್ಕದಲ್ಲಿದ್ದ ಮರಕ್ಕೆ ಕಟ್ಟಿಯೇ ಬಿಡ್ತಾನೆ. ಎಲ್ಲೋ ಇವರು ಅಂದುಕೊಂಡಂತೆನೆ ಆಗ್ತಾ ಇತ್ತು. ಕಲಾವಿದ ಹಗ್ಗದ ಮೇಲೆ ನಡಿಲಿಕ್ಕೆ ಪ್ರಯತ್ನಿಸ್ತಾನಂತೆ, ಆದ್ರೆ ಎಷ್ಟೇ ಪ್ರಯತ್ನಿಸಿದ್ರು ಅವನಿಗೆ ಹಗ್ಗದ ಮೇಲೆ ನಡಿಲಿಕ್ಕಾಗಲ್ಲ. ಡೊಂಬರಾಟದಲ್ಲಿ ತಮಟೆ ಶಬ್ದ ಕೇಳಿ ಕೇಳಿ ಅದಕ್ಕೆ ಅನುಗುಣವಾಗಿ ಹಗ್ಗದ ಮೇಲೆ ನಡೀತಾ ಇದ್ದ ಕಲಾವಿದನಿಗೆ ಆ ರಾತ್ರಿ ತಮಟೆ ಶಬ್ದ ಕೇಳದೆ ಹಗ್ಗದ ಮೇಲೆ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲಂತೆ. ರಾತ್ರಿ ಹೊತ್ತು ತಮಟೆ ಹೊಡ್ಕೊಂಡು ಕಳ್ತನ ಮಾಡ್ಲಿಕ್ಕೆ ಹೊಟ್ರೆ ಏನಾಗ್ಬೋದು ಅಲ್ವಾ? ನಾವು ಸಹ ಜೀವನದಲ್ಲಿ ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಕೊಂಡಿರ್ತೀವಿ. ಕೆಲವೊಂದು ವಿಷಯಗಳನ್ನ ಸಿಕ್ಕಾಪಟ್ಟು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಇನ್ನು ಕೆಲವೊಮ್ಮೆ ಇರುವ ಅಭ್ಯಾಸಗಳನ್ನ ಕಷ್ಟಪಟ್ಟು ಬಿಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀವಿ. ನಿಮ್ಗೇನ್ ಅನ್ಸುತ್ತೆ, ಅಭ್ಯಾಸ ಮಾಡ್ಕೊಳ್ಳೋದು ಕಷ್ಟನ ಅಥವಾ ಅಭ್ಯಾಸ ಬಿಡುದು ಕಷ್ಟನ? ಆಲೋಚನೆ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಅಭಿಷೇಕ್ ಮೂರ್ತಿ ಸದ್ಯಕ್ಕೆ ಇಷ್ಟೇ. ಮತ್ತೊಂದಿನ ಮತ್ತೊಂದು ಮಾತೊಟ್ಟಿಗೆ ಮತ್ತೆ ಪುನಃ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದ.